ಓಂ ದ್ರಯಂಬಕಂ ನಿಜಾಮಹೇಶ್ ಸುಗಂಧವಿ ಸೃಷ್ಟಿವರ್ಧನಂ ರುವೃತಮಿ ಮೃತ್ಯೋಂ ಮೃತಶ್ರೀ ಯಮಾಮೃದಾದ್ ಓಂ ನಮಃ ಶಿವಾಯ ಶಿವಾಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಕನ್ನಡಚಾರರಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತೆ ಸುಸ್ವಾಗತ ಬಂಧುಗಳೇ ಎರಡು ಸಾವಿರದ ಇಪ್ಪತ್ಮೂರರ ಯುಗಾದಿ ಮಕರ ರಾಶಿಗೆ ಈ ವರ್ಷದಲ್ಲಿ ಕಂಪ್ಲೀಟಾಗಿ ಈ ವರ್ಷ ಭವಿಷ್ಯ ಯುಗ ಯುಗದ ಆದಿ ಶೋಭಕೃತ ನಾಮ ಸಂವಸ್ವರ ಚೈತ್ರ ಮಾಸ ನಿಮಗೆ ಯಾವ ರೀತಿಯಾದಂಥ ಫಲಗಳನ್ನು ಕೊಡುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇಡೀ ವರ್ಷ ಮಕರ ರಾಶಿಯವರು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾವುದರಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ ಹಾಗೆ ವಿಶೇಷವಾಗಿ ಗುರು ನಿಮಗೆ ತೃತೀಯ ಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ಹೋಗ್ತಿದೆ ವ್ಯಯಾಧಿಪತಿ ಆಗಿರ್ತಕ್ಕಂಥ ಗುರು ಹಾಗೆ ತೃತೀಯ ಅಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ಚತುರ್ಥ ಸ್ಥಾನಕ್ಕೆ ಹೋಗುತ್ತೆ ಯಾವುದರಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕೇಂದ್ರ ಸ್ಥಾನಕ್ಕೆ ಮಕರ ರಾಶಿಯಿಂದ ಮಕರ ರಾ ಮಕರ ರಾಶಿಯವರಿಗೆ ಗುರು ಕೇಂದ್ರ ಸ್ಥಾನಕ್ಕೆ ಹೋಗ್ತಿದೆ ನಾಲ್ಕರ ಮನೆಯ ಫಲಗಳು ಅಧಿಕವಾಗ್ತಕ್ಕಂಥ ಸಂದರ್ಭ ಇರುತ್ತೆ ಆದರೆ ಒಂದು ವಿಚಾರ ರಾಹು ಇರೋದ್ರಿಂದ ಮೇಷರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾಲನೂ ಕೂಡ ಆಗಿರ್ತಕ್ಕಂಥ ಸಂಗತಿ ಇರುತ್ತೆ ಇದು ಭಾಳ ಮುಖ್ಯ ಆಗಿರ್ತಕ್ಕಂಥ ಸಂಗತಿ ವಿಶೇಷವಾಗಿ ಚತುರ್ಥ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಮನೆ ನಿರ್ಮಾಣ ಹಾಗೆ ಆಸ್ತಿ ಖರೀದಿ ನಿರ್ಮಾಣ ಹಾಗೆ ಕೃಷಿಕ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಇದು ಎಲ್ಲ ಜ್ಞಾನದಲ್ಲೇ ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭಕಾಲ ಆಗ್ತಕ್ಕಂಥದ್ದು ಇದು ಇಷ್ಟು ಕೂಡ ಚತುರ್ಥ ಸ್ಥಾನದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ತಾಯಿಯ ಪ್ರೀತಿ ಇವೆಲ್ಲ ನಾವು ಚತುರ್ಥ ಸ್ಥಾನದಲ್ಲಿ ನೋಡ್ತೀವಿ ಬಂಧುಗಳೇ ಈ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅಂದರೆ ನಿಮ್ಮ ಮಕರ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅಂದರೆ ಏನಪ್ಪ ಅಂದರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ರಾಹು ಗುರು ರಾಹು ಸಂಯೋಗದಿಂದ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕಪ್ಪ ನಮ್ಮ ಮನೆಯವರೇ ಆಗಲಿ ಯಾರೇ ಆಗಲಿ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲಿ ಹೇಳ್ಕೊಳ ಯಾಕೋ ನಮ್ಮ ಮನೆಯವರೇ ಆಗಲಿ ಮಕ್ಕಳೇ ಆಗಲಿ ತುಂಬಾ ನಮ್ಮ ಮನೆಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಯಾಕೋ ಬರೀ ಹೊರಗಡೆ ಇರ್ತಕ್ಕಂಥ ಸನ್ನಿವೇಶವನ್ನು ಇದೆ ನಿಮಗೆ ದಶಾಭುಕ್ತಿಗಳಲ್ಲಿ ಗುರುನೇ ನಡೀತಾ ಇದ್ದಂಥ ಸಂದರ್ಭ ಈ ಒಂದು ವಿಚಾರದಲ್ಲಿ ಅತ್ಯಧಿಕವಾದಂಥ ಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ ಬಂಧುಗಳೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಶನಿ ಎರಡರಲ್ಲಿದೆ ಖಂಡಿತ ಒಂದು ವಿಚಾರ ನಿಮಗೆ ಹೇಳ್ತೀನಿ ಭಾಳ ಜನಗಳು ನಿಮಗೆ ಟ್ಯಾಗ್ಲೈನ್ ಹಾಕ್ತಿರ್ತಾರೆ ಸಾಡೆ ಸಾತಿ ಇದೆಯಪ್ಪ ಮಕರ ರಾಶಿಯವ್ರಿಗೆ ಆಗಾಗ್ತದೆ ಈಗಾಗ್ತದೆ ಸಾಡೆ ಸಾತಿಯಿಂದ ಹಣ ಖರ್ಚಾಗ್ತದೆ ಖಂಡಿತ ಒಂದು ವಿಚಾರ ನಿಮಗೆ ಬಹಳ ಮುಖ್ಯವಾಗಿ ತಿಳಿಸ್ತೀನಿ ದಯಮಾಡಿ ಸಾಡೆ ಸಾತಿ ಅಂತಕ್ಕಂಥ ಸಂಗತಿಯನ್ನು ದೂರ ಇಟ್ಬಿಡಿ ಇದು ನಿಮಗೆ ಮನಸ್ಥಿತಿಯಲ್ಲಿ ಒಂದು ರೀತಿಯ ಭಯದ ವಾತಾವರಣ ಹುಟ್ಟತಕ್ಕಂಥ ಕೆಲಸ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಅದೇ ರೀತಿಯಾಗಿ ಪರಿಣಾಮಕಾರಿಯಾಗಿ ಬೀಳುತ್ತೆ ಯದ್ಬಾಬಂ ತದ್ಭವತಿ ಅಂತ ಕರಿತೀವಿ ನಾವು ಯದ್ಬಾಬಂ ತದ್ಭವತಿ ಅಂದರೆ ಮನಸ್ಸಲ್ಲಿ ಏನು ಆತಂಕ ಅಪಾಶನಿ ಇದೆಯಪ್ಪ ಸಾಡೆ ಇದೆಯಪ್ಪ ಈ ವಿಚಾರವಾಗಿ ನೀವು ಖಂಡಿತ ನಿಮ್ಮ ಬರ್ತಕ್ಕಂಥ ಅವಕಾಶಗಳನ್ನು ನೀವೇ ಆಗಿ ನೀವೇ ಕಳ್ಕೊಳ್ತೀರಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಗ್ರಹಗಳು ಒಳ್ಳೆಯದನ್ನೇ ಪ್ರಾಪ್ತಿ ಒಳ್ಳೆಯ ಕಾಲವನ್ನೇ ಪ್ರಾಪ್ತಿ ಮಾಡುತ್ತೆ ಕೆಟ್ಟ ಕಾಲ ಶನಿ ಶನಿ ಯಾವಾಗಲೂ ಕೆಟ್ಟ ಕೆಟ್ಟದ್ದೇ ಕೆಟ್ಟದ್ದೇ ಹೇಳಿದ್ರೆ ಖಂಡಿತ ಕೆಟ್ಟದ್ದೇ ಆಗುತ್ತೆ ವಿಚಾರವಾಗಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶನಿ ಖಂಡಿತವಾಗಿ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಮಂದಗ್ರಹಪ್ಪ ಮಂದಗ್ರಹ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ನಡೆಯುತ್ತೆ ಖಂಡಿತ ಸಾಡೆ ಸಾತಿ ಅಂತ ಏನಾದರೂ ನೀವೇನಾದರೂ ಶನಿ ಮಹಾತ್ಮನ್ನ ಶನಿಯನ್ನು ಶಾಂತಿ ಮಾಡೋದಕ್ಕೆ ಏನಾದರೂ ಹೋದ್ರಿ ನಿಮಗೆ ಇಡೀ ವರ್ಷದಲ್ಲಿ ನಷ್ಟವನ್ನೇ ಅನುಭವಿಸ್ಬೇಕಾಗ್ತದೆ ಇದು ಎಚ್ಚರಿಕೆಯ ಗಂಟೆ ಇದೊಂದು ಭಾಳ ಕೇರ್ಫುಲ್ಲಾಗಿ ಇಟ್ಕೊಳ್ತಕ್ಕಂಥದ್ದು ನಿಮಗೆ ಹೇಳ್ತಕ್ಕಂಥದ್ದು ಎಲ್ಲ ಒಂದು ವರ್ಗದವರು ಸಾಡೆ ಸಾತಿ ಸಾಡೆ ಸಾತಿ ಕಷ್ಟ ಬಂತು ಸಾಡೆ ಸಾತಿ ಹೇಳ್ಬತ್ತಿ ಹೆಚ್ಚು ಇದನ್ನು ಬಿಡಿ ಖಂಡಿತ ಬಿಡಿ ಮಕರ ರಾಶಿಯವರೇ ಆಗಲಿ ಕುಂಭರಾಶಿಯವರೆಗೂ ಆಗಲಿ ಹೇಳ್ತೀನಿ ಮುಂದೆ ಇದನ್ನು ಫಸ್ಟು ನಿಮ್ಮ ತಲೆಯಿಂದ ತೆಗೆದಾಕಿ ಅಭಿವೃದ್ಧಿ ತಾನಾಗೇ ಬರ್ತದೆ ತಾನಾಗಿಯೇ ಖಂಡಿತ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅದನ್ನು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು ನೋಡಿ ಬಂಧುಗಳೇ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಆಗ್ತಕ್ಕಂಥದ್ದು ಮಕರ ರಾಶಿ ಹೋಗಿರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶನ ಬರ್ಬೋದು ರಾಹು ಶಾಂತಿ ಶಾಂತಿ ಅಗತ್ಯ ಇರ್ತದೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಅಗತ್ಯ ಬಹಳ ಇರುತ್ತೆ ಆದ್ರೆ ಕುಟುಂಬ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣಕಾಸು ಖಂಡಿತವಾಗಿ ನಿಮಗೆ ದಶಾಭುಕ್ತಿಯಲ್ಲಿ ಎರಡು ಮತ್ತೆ ಹನ್ನೊಂದರ ಮನೆ ಸಂಬಂಧ ಏನಾದರೂ ಶನಿ ನಿಮಗೆ ಫಲಪ್ರಾಪ್ತಿ ಮಾಡ್ತಾ ಇದೆ ಅಂದ್ರೆ ಅತ್ಯಧಿಕವಾದಂತಹ ಹಣ ಇರುತ್ತೆ ಅತ್ಯಧಿಕವಾದಂಥ ಹಣ ಖಂಡಿತ ನಿಮಗೆ ನೋಡಿಬೇಕಾದ್ರೆ ಯಾರ್ಯಾರಿಗೆ ಶನಿದರ್ಶನ ನಡೀತಿದೆ ಎರಡರ ಸ್ಥಾನದಲ್ಲಿದೆ ಹನ್ನೊಂದರ ಜೊತೆಗೆ ಹನ್ನೊಂದರ ಫಲಗಳನ್ನು ಕೊಡ್ತಾ ಇದೆ ಅಂದಾಗ ನಿಜವಾಗ್ಲೂ ಡೆಫಿನೆಟಾಗಿ ನಿಮಗೆ ಅತ್ಯಧಿಕವಾದಂಥ ವರ್ಷ ಆಗ್ತದೆ ಇದು ಶನಿ ಶಾಂತಿ ಏನಾದರೂ ಮಾಡಿದ್ರೆ ಖಂಡಿತ ನಿಮಗೆ ಈ ವರ್ಷವನ್ನೇ ನೀವು ಹಾಳು ಮಾಡ್ಕೊಳ್ತೀರ ಯುಗಾದ ಯುಗದ ಹಾದಿ ನಿಮಗೆ ಕಂಪ್ಲೀಟಾಗಿ ಕೆಟ್ಟದಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಒಂದು ಸಂಗತಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೆ ತೃತೀಯಾಧಿಪತಿಯಾಗಿರ್ತಕ್ಕಂಥದ್ದು ಗುರು ನಿಮಗೆ ಅಧಿಕ ಪ್ರಯತ್ನದಿಂದಲೂ ಕೂಡ ಕೆಲವೊಂದು ಸತಿ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಕಡಿಮೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಚತುರ್ಥ ಸ್ಥಾನದಲ್ಲಿ ನಿಮಗೆ ಆಸ್ತಿ ಖರೀದಿ ಕೃಷಿಯಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇದೆಲ್ಲ ವಿಚಾರವಾಗಿರುತ್ತೆ ರಾಹು ಶಾಂತಿ ಅಗತ್ಯವಾಗ್ತಕ್ಕಂಥದ್ದು ಇರುತ್ತೆ ಇನ್ನು ಚು ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಕುಜ ಈಗ ಆರರಲ್ಲಿದೆ ಸ್ವಲ್ಪ ಮನೆ ನಿರ್ಮಾಣ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಾಲದ ಕೊರತೆ ಅಂದರೆ ಸಾಲದಿಂದ ಮಾಡ್ತಕ್ಕಂಥ ಕೆಲಸ ಇರುತ್ತೆ ಬ್ಯಾಂಕ್ ಲೋನ್ ತಾಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಈ ವರ್ಷ ಕೊಡ್ತಕ್ಕಂಥದ್ದಿರುತ್ತೆ ಶತ್ರುಗಳು ಖಂಡಿತವಾಗಿ ನಾಶ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಯಾರೇ ಶತ್ರು ಬಂದು ನಿಗ್ರಹ ಆಗ್ತಕ್ಕಂಥ ಸಂದರ್ಭ ಈ ವರ್ಷದಲ್ಲಿ ನಿಮಗೆ ತೋರಿಸುತ್ತೆ ಕೋರ್ಟು ಕಚೇರಿಗಳಲ್ಲಿ ಅತ್ಯಧಿಕವಾದಂಥ ಲಾಭವನ್ನು ತೋರಿಸ್ತದೆ ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಸ್ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಾಲ್ಕರಲ್ಲೇ ಇದೆ ನಿಮಗೆ ಕಾರು ಮತ್ತೊಂದು ಬಂಗಲೆ ಕೊಂಡುಕೊಳ್ತಕ್ಕಂಥ ಕಾರು ಅತ್ಯಧಿಕವಾದಂಥ ಒಳ್ಳೆಯ ಲಕ್ಸುರಿ ಈ ಬೈಕ್ಗಳು ತಗೊಳ್ತಕ್ಕಂಥ ಎಲ್ಲ ಸಂದರ್ಭವನ್ನು ಶುಕ್ರನು ಕೂಡ ಕೊಡೋದರಿಂದ ಅಧಿಕವಾದಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದೇ ಹಾಗೆ ಆರನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ನಿಮಗೆ ಸ್ವಲ್ಪ ಪ್ರಸ್ತುತ ವರ್ಷವನ್ನು ನೋಡೋದಾದರೆ ಪ್ರಸ್ತುತ ವರ್ಷದಲ್ಲಿ ಸ್ವಲ್ಪ ನೀಚನಾಗಿದ್ದಾನೆ ನಿಮ್ಮ ಪ್ರಯತ್ನಗಳಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಷ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಪ್ರಯತ್ನದಲ್ಲಿ ಸಫಲತೆ ಕಾಣಲಿಲ್ಲ ಈ ಗುರುಗಳು ನೋಡಿದ್ರೆ ಮಕರ ರಾಶಿಗೆ ಹೀಗೆ ಹೇಳಿದ್ರು ಸ್ವಲ್ಪ ಸೈಕಲ್ ನೋಡಿತಕ್ಕಂಥದ್ದು ಇದ್ದೇ ಇರುತ್ತೆ ಚೂರು ಸೈಕಲ್ ನೋಡಿರಿ ಆದಷ್ಟು ಶುಭ ಆಗ್ತಕ್ಕಂಥದ್ದಿರುತ್ತೆ ಇನ್ನು ಸೂರ್ಯನ ಸ್ಥಾನವನ್ನು ನೋಡೋಣ ಸೂರ್ಯನ ಸ್ಥಾನವನ್ನು ನೋಡೋದ್ರಿಂದ ಸೂರ್ಯ ನಿಮಗೆ ತೃತೀಯ ಸ್ಥಾನದಲ್ಲಿದೆ ಎಂಟರ ಅಧಿಪತಿ ನಿಮಗೆ ತೃತೀಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವರ್ಷ ಆರಂಭದಲ್ಲಿ ಆತಂಕಗಳು ನಿಂದನೆಗಳು ಬರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಆತ್ಮಬಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಮೊದಲು ಮೊದಲ ವರ್ಷ ಆರಂಭದಲ್ಲಿ ಇರೋದರಿಂದ ಸ್ವಲ್ಪ ಚೂರು ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದು ಸಹಜ ಆಗ್ತದೆ ಸಪ್ತಮ ಸ್ಥಾನ ಚಂದ್ರ ಕೂಡ ನಿಮಗೆ ಶುಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮದುವೆಗೆ ಅಪೇಕ್ಷೆ ಪಡ್ತಕ್ಕಂಥವರು ಕೂಡ ಈ ವರ್ಷದಲ್ಲಿ ಮ್ಯಾಕ್ಸಿಮಮ್ ಶುಭವನ್ನು ಕೇಳ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಸ್ವಲ್ಪ ಪ್ರಯತ್ನ ಪ್ರೀತಿಗೆ ಒಳ್ಳೆಯ ಫಲ ಸಿಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಖಂಡಿತವಾದಂಥ ಒಂದು ಶುಭ ಈ ವರ್ಷದಲ್ಲಿ ಈ ವಿಚಾರದಲ್ಲಿ ಇದ್ದಕ್ಕಂಥದ್ದು ಹತ್ರ ಅಧಿಪತಿ ಹತ್ರ ಅಧಿಪತಿಯನ್ನು ನೋಡಿದಾಗ ಹತ್ರ ಅಧಿಪತಿ ಜೊತೆಗೆ ಕೇತು ಇದೆ ಖಂಡಿತವಾದಂಥ ಕೇತು ಇದ್ದರೂ ಕೂಡ ನಿಮಗೆ ಹೆಸರು ಕೀರ್ತಿಯನ್ನು ಯಾವುದೇ ಕೇಂದ್ರ ಗ್ರಹಗಳ ಕೇಂದ್ರ ಸ್ಥಾನದಲ್ಲಿ ಗ್ರಹ ಇದ್ದಾಗ ನಿಮಗೆ ಖಂಡಿತವಾದಂಥ ಒಂದು ಆಧ್ಯಾತ್ಮಿಕ ಗುಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಭಾಳ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಕೇತುನೂ ಕೂಡ ನಿಮಗೆ ಪ್ರತಿ ಇಡೀ ವರ್ಷದಲ್ಲಿ ಶುಭವನ್ನ ತರ್ತಕ್ಕಂಥದ್ದಿರುತ್ತೆ ಗಣಪತಿಯನ್ನ ಆರಾಧನೆ ಮಾಡಿ ಖಂಡಿತವಾದಂಥ ಶುಭಕಾಲ ಪ್ರಾಪ್ತಿಯಾಗುತ್ತೆ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಾಣ್ತಕ್ಕಂಥ ಗುರು ವಕ್ರಿಯಾಗಿರೋದ್ರಿಂದ ನಿಧಾನ ಫಲವಾಗಿ ಪರಿಣಾಮಕಾರಿಯಾಗುತ್ತೆ ಅಲ್ಲಿ ಒಂದು ಸ್ವಲ್ಪ ನಿಮ್ಮ ದಶಾಭುಕ್ತಿ ಕಾಲದಲ್ಲಿ ನೋಡಿಕೊಂಡು ಗುರುವನ್ನು ಸ್ವಲ್ಪ ಶಾಂತಿ ಗುರು ಶಾಂತಿ ಗುರು ಧ್ಯಾನವನ್ನು ಮಾಡಿಕೊಂಡು ಅದನ್ನು ಎನರ್ಜಿ ಮಾಡ್ಕೊಳೋದರಿಂದ ಅತ್ಯಧಿಕವಾದಂಥ ಫಲಗಳು ಕೂಡ ಈ ಮಕರ ರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ ಇಡೀ ವರ್ಷದಲ್ಲಿ ಖಂಡಿತ ಯಾವುದರಲ್ಲಿ ಸಮಸ್ಯೆ ಬರ್ತಾ ಇದೆ ಯಾವ ಸ್ಥಾನದಲ್ಲಿ ಕೊರತೆ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಸರಳವಾಗಿ ತಿಳಿಸೋದ್ರಿಂದ ಒಂದು ವಿಚಾರದಲ್ಲಿ ಕಡಲೇಬೇಳೆಯನ್ನು ಜೊತೆಗೆ ರಾಹುಗೆ ಸಂಬಂಧಪಟ್ಟಂಥ ಬೆಳ್ಳುಳ್ಳಿಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸರಳವಾಗಿ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡಿ ಅಥವಾ ಇನ್ನೊಂದು ವಿಚಾರದಲ್ಲಿ ದುರ್ಗಾದೇವತೆಗೆ ಅರಿಶಿಣವನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಶುಕ್ರವಾರಗಳು ಮಂಗಳವಾರಗಳು ದು ಬರೀ ಅರ್ಶಿಣದ ಪಾಕೆಟನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಬರ್ತಕ್ಕಂಥ ಆಪತ್ತು ಕೂಡ ಕಡಿಮೆ ಆಗುತ್ತೆ ಗುರುನಾಮಸ್ಮರಣೆಯನ್ನು ಮಾಡಿ ಪ್ರತಿ ದಿವಸ ಅರಿಶಿಣದ ಕೊಮ್ಮನ್ನು ತೆಗೆದು ಮಕರ ರಾಶಿಯವರು ಅಣಲಿಟ್ಕೊಳ್ಳಿ ಖಂಡಿತವಾಗಿ ಕೂಡ ನಿಮಗೆ ಶುಭ ಕಾಲ ಬಂದೇ ಬರುತ್ತೆ ಡೆಫಿನೆಟಾಗಿ ಈ ವರ್ಷ ಶೋಭಕೃತ ನಾಮ ಸಂವತ್ಸರ ನಿಮಗೆ ಅತ್ಯಂತ ಫಲದಾಯಕ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಕ್ಕಿನೋಭವ